ಭಾರಿ ಮಳೆ ಪ್ರವಾಹಕ್ಕೆ ನಲುಗಿರುವಂತದ್ದು ಬೆಳ್ಳಂದೂರು. ಇದು ಸ್ವಯಂ ಕೃತ ಅಪರಾಧವಲ್ಲದೆ ಇನ್ನೇನೂ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಮಾನವನ್ನ ಹರಾಜಾಕಿರುವಂತದ್ದು. ಈ ಮುಂಚೆನೂ ಕೂಡ ಸಾಕಷ್ಟು ವಿಚಾರಗಳು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಾಗಿ ಬ್ರ್ಯಾಂಡ್ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ ಹರಾಜಾಗಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ. ಕಸದ್ದಾಗಿರ್ಬೋದು, ರಸ್ತೆಯಲ್ಲಿರುವಂತಹ ಗುಂಡಿಗಳದ್ದಾಗಿರ್ಬೋದು, ಟ್ರಾಫಿಕ್ ಜಾಮ್ ಆಗಿರ್ಬೋದು, ಈಗ ಮಳೆದು ನೀರು. ಬೆಳ್ಳಂದೂರು ಪ್ರವಾಹಕ್ಕೆ ಅಸಲಿ ಕಾರಣ ಏನು? ಹಾಗಾದ್ರೆ ಕೆರೆಗೆ ಲಿಂಕ್ ಮಾಡುವಂತ ನಾಲೆಗಳೆಲ್ಲ ಬಂದ್ ಆಗಿದೆ. ಒತ್ತುವರಿ, ಹೂಳು, ಗಿಡಗಂಟೆಗಳಿಂದ ನಾಲೆ ಬಂದ್ ಆಗಿರುವಂತದ್ದು ಇದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. 40-50 ಅಡಿ ರಾಜಕಾಲುವೆ ಒತ್ತುವರಿಯಾಗಿ ಈಗ 3-4 ಅಡಿ ಆಗಿದೆ. ಅದು ಹೂಳೆತ್ತದ ಕಾರಣ ನಾಲೆ ರಾಜಕಾಲುವೆ ಸಂಪರ್ಕ ಕಡಿತ ಆಗಿದೆ. ಎಕೋಸ್ಪೇಸ್ ಬೆಳ್ಳಂದೂರು ಜಲಾವೃತಕ್ಕೆ ಇದೇ ಕಾರಣವಾಗಿರುವಂತದ್ದು. ಮೇನ್ ಆಗಿ ಬೆಂಗಳೂರಿನಲ್ಲಿ ಇವತ್ತು ಇಂಥ ಪರಿಸ್ಥಿತಿಗೆ ಏನಪ್ಪ ಕಾರಣ ಅಂದ್ರೆ ಕೆರೆಗಳೆಲ್ಲವೂ ಕೂಡ ಮುಚ್ಕೊಂಡು ಹೋಗಿದ್ದಾವೆ. ಅಲ್ಲೆಲ್ಲ ಕಡೆನೂ ಕೂಡ ಲೇಔಟ್ ಆಗಿರುವಂಥದ್ದು, ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳೆಲ್ಲವೂ ಕೂಡ ನಿರ್ಮಾಣ ಆಗಿರುವಂಥದ್ದು, ರಾಜಕಾಲುವೆಗಳೆಲ್ಲವೂ ಒತ್ತುವರಿ ಆಗಿದ್ದಾವೆ. ನಿಮ್ಗೆ ಕೆಲವೊಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ ಒತ್ತುವರಿ ಯಾವ ರೀತಿಯಾಗಿ ಆಗಿದೆ ಅಂತ. ಅದು ಮಳೆ ಬಂದಂತ ಸಂದರ್ಭದಲ್ಲಿ ಫಸ್ಟ್ ಎಲ್ಲ ರಾಜಕಾಲುವೆ ಮುಖಾಂತರ ನೀರು ಸೀದಾ ಫ್ಲೋ ಆಗೋದು, ಕೆರೆಲಿ ತುಂಬ್ಕೊಳ್ಳೋದು, ಅದಾದ್ಮೇಲೆ ಕೋಡಿ ಬಿದ್ದು ಮತ್ತೊಂದ್ ಕಡೆ ಕೆರೆಗೆ ಹೋಗ್ತಾ ಇತ್ತು. ಆದ್ರೆ ಈಗ ಕೆರೆಗೆ ಸಂಪರ್ಕ ಮಾಡುವಂತ ರಾಜಕಾಲುವೆಗಳೇ ಇಲ್ಲ, ಎಲ್ಲಾ ಕಡೆ ಹೂಳು ಬೇರೆ ತುಂಬಿಕೊಂಡಿದೆ. ನಿಮ್ಗೆ ಆ ದೃಶ್ಯಾವಳಿ ತೋರಿಸ್ತಾ ಇದೀವಿ, ದೊಡ್ಡ ಕಾಲುವೆ ಚಿಕ್ಕದಾಗಿದೆ. ಇದಾದ್ರೂ ಅಟ್ಲೀಸ್ಟ್ ಒಂದು ಕಾಲುವೆನಾದ್ರೂ ಕಾಣಿಸ್ತಾ ಇದೆ. ಇದನ್ನ ಹೊರತುಪಡಿಸಿ ನೋಡೋದಾದ್ರೆ ಇದಕ್ಕೆ ಕನೆಕ್ಟ್ ಆಗಿ ಬರುವಂತ ನೀರಿದೆಯಲ್ಲ, ಆ ನೀರ್ ಬರುವಂತ ಕಾಲುವೆ ಎಲ್ಲವೂ ಕೂಡ ಮುಚ್ಕೊಂಡು ಹೋಗಿದೆ. ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ಬೋದು ನೀವು. ಎಲ್ಲಿ ನೋಡಿದ್ರು ಕೂಡ ಒತ್ತುವರಿನೇ, ಎಲ್ಲಿ ನೋಡಿದ್ರು ಕೂಡ ಬರೀ ಒತ್ತುವರಿಯಾಗಿ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಲಾಗಿದೆ. ಇದನ್ನ ಕಡಿವಾಣ ಹಾಕಬೇಕಾದಂತವರು ಆ ಪಕ್ಷದವರು ಅವಾಗಿದ್ದಾಗ ಅವ್ರೇನ್ ಮಾಡಿದ್ರು, ಈ ಸರ್ಕಾರ ಏನ್ ಮಾಡ್ತು, ಬರೀ ಇದ್ರಲ್ಲೇ ಇದಾರೆ ಬಿಟ್ರೆ, ಕೆಸರು ಚಾಟ ಮಾಡ್ತಾ ಇದಾರೆ ಬಿಟ್ರೆ, ಅದಕ್ಕೆ ಶಾಶ್ವತ ಪರಿಹಾರ ಅನ್ನುವಂಥದ್ದು ಬೇಕಲ್ಲ, ಅದನ್ನು ಹುಡುಕುವಂತ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ನಿಮ್ಗೆ ಕೆಲವೊಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ, ಯಾವ್ಯಾವ ರೀತಿಯಾಗಿ ಒತ್ತುವರಿ ಆಗಿ ಹೋಗ್ಬಿಟ್ಟಿದೆ. ಆಲ್ರೆಡಿ ಒತ್ತುವರಿ ಆಗ್ಬೇಕಾಗಿರೋದಲ್ಲ, ಇದು ಒತ್ತುವರಿ ಆಗ್ಬಿಟ್ಟಿರೋದು. ಆಲ್ರೆಡಿ ಒತ್ತುವರಿಯಾಗಿ 40-50 ಅಡಿ ಇರಬೇಕಾಗಿದ್ದಂತ ರಾಜಕಾಲುವೆ 3-4 ಅಡಿ, ಅಂದ್ರೆ 90% ಇಲ್ಲಿ ಒತ್ತುವರಿ ಆಗೋಗ್ಬಿಟ್ಟಿದೆ. ನಮ್ಮ ಬೆಳ್ಳಂದೂರಿನ ಪ್ರವಾಹಕ್ಕೆ ಕಾರಣ ಏನು, ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನಹರಾಜಾಗಿತ್ತು. ITBT ಕಾರಿಡಾರ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿ ಬೆಂಗಳೂರಿನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಇದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಬೆಳ್ಳಂದೂರಿನ ಇಕೋಸ್ಪೇಸ್ ಪ್ರದೇಶ ಏನಿದೆ ಅದು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿತ್ತು. ಸದ್ಯಕ್ಕೆ ನನ್ನ ಹಿಂಬದಿಯಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದೇ 3 ದಿನಗಳ ಹಿಂದೆ ನೀರಿನಲ್ಲಿ ಮುಳುಗಡೆಯಾಗಿರುವಂಥ ಇಕೋಸ್ಪೇಸ್ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ನಮ್ಮ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಅವರು ನಿಮಗೆ ತೋರಿಸ್ತಾರೆ. ಅಲ್ಲಿ ಇರುವಂಥ ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜ್ನ ಕೆಳಗಡೆ ಇರುವಂಥ ಮುಖ್ಯ ರಸ್ತೆ, ಬೆಳ್ಳಂದೂರು ಮುಖ್ಯ ರಸ್ತೆ, ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿ ಜಲಾವೃತಗೊಂಡಿತ್ತು. ಆದರೆ ಇದಕ್ಕೆ ಏನು ಕಾರಣ, ಅಲ್ಲಿ ಏನಕ್ಕೆ ನೀರು ಲಾಗಿಂಗ್ ಆಯಿತು, ವಾಟರ್ ಲಾಗಿಂಗ್ ಯಾಕಾಯಿತು ಅನ್ನೋದನ್ನು ಹುಡುಕ್ತಾ ಹೋದಾಗ ನಮಗೆ ಕೆಲವೊಂದಿಷ್ಟು ಭಯಾನಕವಾಗಿರುವಂಥ ದೃಶ್ಯಗಳು ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರು, ಮಾಜಿ CM ಸಿದ್ದರಾಮಯ್ಯನವರು ಏನು ಮಳೆ ಹಾನಿ ಮಾಡಿರುವಂಥ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಅಲ್ಲಿ ನೀವು ನೋಡ್ಬೋದು, ಆ ಬೆಳ್ಳಂದೂರು ಮುಖ್ಯ ರಸ್ತೆಯಲ್ಲಿರುವಂಥ ಒಂದು ಶೆಡ್ ಏನಿದೆ, ಆ ಶೆಡ್ ಪಕ್ಕದಲ್ಲಿ ಒಂದು ರಾಜಕಾಲುವೆ ಬರುತ್ತೆ. ಆ ರಾಜಕಾಲುವೆ ಸ್ಥಿತಿಗತಿ ಈಗ ಹೇಗಿದೆ ಅಂತಂದರೆ, ಅಲ್ಲಿಂದ ಓಪನ್ ಆಗುವಂಥ ರಾಜಕಾಲುವೆ ಕ್ರಮೇಣವಾಗಿ ಯಾವ ರೀತಿಯಾಗಿರುವಂಥ ಪರಿಸ್ಥಿತಿಗೆ ತಲುಪಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ರಾಜಕಾಲುವೆ ಅಕ್ಷರಶಃ ಅಲ್ಲಿ ಒತ್ತುವರಿ ಆಗಿದೆ, ಎನ್ಕ್ರೋಚ್ಮೆಂಟ್ಗಳು ಬಂದಿದೆ, ಪಕ್ಕದಲ್ಲೇ ದೊಡ್ಡದಾಗಿರುವ ಅಪಾರ್ಟ್ಮೆಂಟ್ಗಳಾಗ್ತಾ ಇದೆ. ಹಾಗೆ ಬರುವಂತಹ ರಾಜಕಾಲುವೆ ನೀರು ಹರಿಯೋದಕ್ಕೆ ಜಾಗ ಇಲ್ಲದೆ ಸಂಪೂರ್ಣವಾಗಿ ಈ ಪ್ಯಾರಲಲ್ ರೋಡ್, ಈ ಸಬ್ಆರ್ಟಿಎಲ್ ರೋಡು ಕೂಡ ಆ ಒಂದು ಹೊಡೆತಕ್ಕೆ ಸಂಪೂರ್ಣ, ಈಗಲೂ ಕೂಡ ಮಳೆ ಬಂದು ನಿಂತು ಹೋಗಿ 3-4 ದಿನಗಳಾಗಿದೆ, ಈಗಲೂ ಕೂಡ ಸಂಪೂರ್ಣವಾಗಿ ಆ ರಸ್ತೆ ಜಲಾವೃತಗೊಂಡಿದೆ. ನೀರು ಹರಿಯೋದಕ್ಕೆ, ಮಳೆ ನೀರಿಗೆ ಹರಿಯೋದಕ್ಕೆ ಜಾಗ ಇಲ್ಲ, ಹೋಗೋದಕ್ಕೆ ಸ್ಪೇಸ್ ಇಲ್ಲ, ಹೀಗಾಗಿ ರಸ್ತೆ ಮೇಲೆ ನೀರು ನಿಂತ್ಕೊಂಡಿದೆ. ಅಲ್ಲಿಂದ ನಂತರ ನಾವು ಮುಂದಕ್ಕೆ ನೋಡಿದ್ರೆ ಆ ರಾಜಕಾಲುವೆ
ನನ್ನ ಈ ಭಾಗದಲ್ಲಿ, ನನ್ನ ಲೆಫ್ಟ್ ಭಾಗದಲ್ಲಿ ಬೆಳ್ಳಂದೂರು ಕೆರೆ ಬರುತ್ತೆ. ಬೆಳ್ಳಂದೂರು ಕೆರೆಯಿಂದ ದೊಡ್ಡ ನಾಲೆಗಳಾಗಿ ಈ ನೀರು ಹೀಗೆ ಹರಿದು ನಂತರ ಯಮಲೂರು ಕೆರೆಗೆ ಹೋಗುತ್ತೆ. ಈ ನಾಲೆಯ ಪರಿಸ್ಥಿತಿ ಈಗ ಎನ್ಕ್ರೋಚ್ಮೆಂಟ್ಗಳಾಗಿ ಪಕ್ಕದಲ್ಲೇ ಬೇರೆ ಏನೋ ಸ್ಪೋರ್ಟ್ಸ್ ಅರೆನಾಗಳು, ಬೇರೆ ಬೇರೆ ಕಮರ್ಷಿಯಲ್ ಪ್ಲಾಟ್ಗಳಾಗಿ ಸಂಪೂರ್ಣವಾಗಿ ಒತ್ತುವರಿಯಾಗಿ ಈ ಸ್ಥಿತಿಗೆ ಬಂದು ನಿಂತಿರುವಂಥದ್ದು. ಅಲ್ಲಿಂದ ಇಕೋಸ್ಪೇಸಿಂದ ಅಥವಾ ಮುಖ್ಯ ರಸ್ತೆಯಿಂದ, ಬೆಳ್ಳಂದೂರು ಮುಖ್ಯ ರಸ್ತೆಯಿಂದ ಬರುವಂಥ ಎಲ್ಲ ನೀರು ಈ ನಾಲೆಗಳಿಗೆ ಬಂದು ಕನೆಕ್ಟ್ ಆಗಬೇಕು. ಆದರೆ ಅಲ್ಲಿ ಕನೆಕ್ಟ್ ಆಗೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ. ಅಲ್ಲಿ ಹೂಳು ತುಂಬಿ ಹೂಳಾಗಿ ಅದನ್ನು ಕ್ಲೀನ್ ಮಾಡೋಕ್ಕಾಗದೆ, ಮಾಡದೆ ಬಿ ಬಿ ಎಂ ಪಿ ಅಧಿಕಾರಿಗಳು ಸಂಪೂರ್ಣವಾಗಿ ಆ ಎರಡು ಕನೆಕ್ಷನ್, ನಾಲೆಗೂ ಮತ್ತು ರಾಜಕಾಲೆಗೂ ಇರುವಂಥ ಕನೆಕ್ಷನ್ ಏನಿದೆ ಅದು ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂಥದ್ದು. ಹೀಗಾಗಿ ನೀರು ಮುಖ್ಯ ರಸ್ತೆಯಿಂದ ಇಕೋಸ್ಪೇಸಿಂದ ಹರಿದು ಬರ್ತಾ ಇರುವಂಥ ನೀರು ಈ ನಾಲೆಗೆ ಕನೆಕ್ಟ್ ಆಗೋದಕ್ಕಾಗ್ತಾ ಇಲ್ಲ. ಇದು ರಾಜಕಾಲುವೆ ಸ್ಥಿತಿಗತಿ. ಇನ್ನು ಬೆಳ್ಳಂದೂರು ಕೆರೆಯಿಂದ ನೀರು ಹರಿಯುವಂಥ ನಾಲೆ ಏನಿದೆ ಆ ನಾಲೆಯ ಸ್ಥಿತಿಗತಿ ನೋಡೋಣ. ಈ ನಾಲೆ ಹೀಗೆ ಹರಿತಾ ಇಲ್ಲಿ ಎಷ್ಟು ಗ್ಯಾಪ್ ಇದೆ, ಎಷ್ಟು ಅಗಲ ಇದೆ ಇದು, ಆದರೆ ಹೋಗ್ತಾ ಯಾವ ರೀತಿಯಾಗಿರುವಂಥ ಪರಿಸ್ಥಿತಿ ಈ ನಾಲೆಗೆ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಈ ಬೆಳ್ಳಂದೂರು ಕೆರೆಯಿಂದ ತುಂಬಿ ಬರುವಂಥ ನೀರು ಈ ನಾಲೆಗಳ ಮೂಲಕವಾಗಿ ನೇರವಾಗಿ ಯಮಲೂರು ಕೆರೆಗೆ ಹೋಗಬೇಕು, ಅಲ್ಲಿಂದ ನಕ್ಕುಂದಿ ಕೆರೆಗೆ ಹೋಗಬೇಕು, ಹೀಗೆ ಒಂದು ಕೆರೆ ಆದಮೇಲೆ ಈ ನಾಲೆಗಳ ಮುಖಾಂತರ ಮತ್ತೊಂದು ಕೆರೆಗೆ ಹೋಗಿ ಅದು ಮತ್ತೊಂದು ತನ್ನ ಡೆಸ್ಟಿನಿಯನ್ನು ತಲುಪುತ್ತೆ. ಆದರೆ ಇಲ್ಲಿ ಈ ಒಂದು ಯು ಶೇಪ್ ಏನಿದೆ, ಈ ಯು ಶೇಪನ್ನು ಈ ನಾಲೆಗಳು ಹರಿತಾ ಇರುವಂಥ ಇದು ಮಾನವ ನಿರ್ಮಿತ, ಅಂದರೆ ಇದು ಆರ್ಟಿಫಿಷಿಯಲ್ ಆಗಿ ಸೈಟ್ಗಳಿಗೋಸ್ಕರ, ಅಪಾರ್ಟ್ಮೆಂಟ್ಗಳನ್ನು ಕಟ್ಟೋದಕ್ಕೋಸ್ಕರ ನಿರ್ಮಾಣ ಮಾಡಿರುವಂಥದ್ದು. ಹೀಗಾಗಿ ನೀರು ಅದರ ಅವು ನೈಸರ್ಗಿಕ ಪ್ರಕ್ರಿಯೆ ಮೂಲಕ ಹರಿಯೋದಕ್ಕೆ ಇಲ್ಲಿ ತಡೆಯಾಗಿದೆ. ಅದು ಹೀಗಾಗಿ ಯಮಲೂರಿನಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಯಿತು ಅನ್ನೋದನ್ನು ನಾವು ನೋಡಿದ್ವಿ. ಈ ಕಡೆ ಇಕೋಸ್ಪೇಸು ಮತ್ತು ಬೆಳ್ಳಂದೂರು ಸರ್ಜಾಪುರ ಎಲ್ಲದಕ್ಕೂ ಕೂಡ ಸಮಸ್ಯೆ ಆಯಿತು. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಕಾರಣ ಈ ಒಂದು ನಾಲೆಯನ್ನು ತಿರುವು ಕೊಟ್ಟಿರೋದು, ಮತ್ತೊಂದು ರಾಜಕಾಲುವೆಯನ್ನು ಹೂಳೆತ್ತದೆ ಹಾಗೆ ಬಿಟ್ಟಿರೋದ್ರಿಂದ, ಮತ್ತು ನಾಲೆಗೂ ರಾಜಕಾಲುವೆಗೂ ಯಾವುದೇ ಕನೆಕ್ಷನೇ ಇಲ್ಲಿರುವಂಥ ಕಾರಣಕ್ಕಾಗಿ 3-4 ದಿನಗಳ ಕಾಲ ಆ ಇಕೋಸ್ಪೇಸಲ್ಲಿ ನೀರು ಜಲಾವೃತಗೊಂಡು ಮುಳುಗಡೆಯಾಗಿ ಬೆಂಗಳೂರಿನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗೋಗಿತ್ತು. ಇದು ಅಂದರೆ ಇದು ಯಾರಿಂದ ಆಗಿರುವಂಥದ್ದು? ಬಿ ಬಿ ಎಂ ಪಿ ಅಧಿಕಾರಿಗಳಿಂದ ಮತ್ತು ಬಿಲ್ಡರ್ಗಳಿಂದ. ಇದಕ್ಕೆ ಬಿ ಬಿ ಎಂ ಪಿ ಅಧಿಕಾರಿಗಳು ಒಂದು ಸ್ವಲ್ಪ ಮನಸ್ಸು ಮಾಡಿದರೂ ಕೂಡ ಆ ಒಂದು ನೆರೆಯನ್ನು ತಪ್ಪಿಸ್ಬೋದಿತ್ತು ಇಕೋಸ್ಪೇಸಲ್ಲಿ. ಆದರೆ ಅವರ ಬೇಜವಾಬ್ದಾರಿತನ, ಅವರ ನಿರ್ಲಕ್ಷ್ಯತನ ಕಾರಣದಿಂದಾಗಿ ಇಡೀ ಬೆಂಗಳೂರಿನ ಮಾನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.